ಬಾಹುಬಲಿ ಅಥವಾ ಗೊಮ್ಮಟೇಶ್ವರ ಜೈನ ಧರ್ಮದಲ್ಲಿ ಮೂಡಿಬರುವ ಪ್ರಸಿದ್ಧ ಹೆಸರು. ಶ್ರವಣಬೆಳಗೊಳದಲ್ಲಿ ಚಾಮುಂಡರಾಯ ಕೆತ್ತಿಸಿದ 58 ಅಡಿ ಎತ್ತರದ ಏಕಶಿಲಾ ಬಾಹುಬಲಿ ಪ್ರತಿಮೆ ಇರುತ್ತದೆ. ಸುಮಾರು 12 ವರ್ಷಗಳಿಗೊಮ್ಮೆ ಈ ಪ್ರತಿಮೆಗೆ ಮಹಾ ಮಸ್ತಕಾಭಿಷೇಕವನ್ನು ನೆರವೇರಿಸಲಾಗುತ್ತದೆ. ಗೊಮ್ಮಟೇಶ್ವರನು ಆದಿತೀರ್ಥಾಂಕನಾದ ವೃಷಭನಾಥನ ಕಿರಿಯ ಮಗ, ಅಂದರೆ ವೃಷಭನಾಥನಿಗೆ ಸುನಂದ ಮತ್ತು ನಂದ ಎಂಬ ಇಬ್ಬರು ಪತ್ನಿಯರು ಇದ್ದರು. ವೃಷಭನಾಥನಿಗೆ 101 ಮಕ್ಕಳು, ಅದರಲ್ಲಿ ಸುನಂದೆಯ ಮಗನೇ ಬಾಹುಬಲಿ. ವೃಷಭನಾಥರಿಗೆ ವೈರಾಗ್ಯ ಉಂಟಾದಾಗ ರಾಜ್ಯವನ್ನು ತನ್ನೆಲ್ಲ ಮಕ್ಕಳಿಗೆ ಹಂಚಿ ತಪಸ್ಸಿಗೆ ಹೋದರು. ಪ್ರಥಮ ಪುತ್ರನಾದ ಭರತನು ದಿಗ್ವಿಜಯವನ್ನು ಮುಗಿಸಿ ಬರುವಾಗ ಭರತನು ತಮ್ಮಂದಿರನ್ನು ಜಯಿಸಿಲ್ಲವೆಂದು ತಿಳಿದು ಎಲ್ಲರೂ ರಾಜ್ಯವನ್ನು ತನಗೆ ಒಪ್ಪಿಸಬೇಕೆಂದು ತಿಳಿಸುತ್ತಾನೆ. ಬಾಹುಬಲಿ ಒಬ್ಬನು ಬಿಟ್ಟು ಉಳಿದವರೆಲ್ಲರೂ ಒಪ್ಪಿಸುತ್ತಾರೆ. ತಂದೆಯಿಂದ ತನಗೆ ದೊರೆತ ರಾಜ್ಯವನ್ನು ಕೊಡುವುದಿಲ್ಲವೆಂದು, ಇದಕ್ಕಾಗಿ ಯುದ್ಧಕ್ಕೆ ಸಹ ಸಿದ್ಧನೆಂದು ಬಾಹುಬಲಿ ಭರತನ ದೂತರಿಗೆ ಹೇಳುತ್ತಾನೆ. ಭರತನು ಈ ಸುದ್ದಿಯನ್ನು ಕೇಳಿ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. 2 ಸೈನ್ಯಗಳು ಯುದ್ಧ ಪ್ರಾರಂಭಿಸುವ ಮುಂಚೆ ಮಂತ್ರಿಗಳು ಯೋಚಿಸಿ, ಭರತ ಬಾಹುಬಲಿ ಇಬ್ಬರು ವಜ್ರದೇಹಿಗಳಾಗಿರುವುದರಿಂದ ಸುಮ್ಮನೆ ಸೈನ್ಯ ನಾಶವಾಗುವುದಲ್ಲವೆಂದು ಇಬ್ಬರ ಮಧ್ಯೆ ದೃಷ್ಟಿಯುದ್ಧ, ಜಲಯುದ್ಧ ಮತ್ತು ಮಲ್ಲಯುದ್ಧ ನಡೆಯಲಿ ಎಂದು ತೀರ್ಮಾನಿಸುತ್ತಾರೆ. ಕಣ್ಣರೆಪ್ಪೆಯಾಡಿಸದೆ ಒಬ್ಬರನ್ನೊಬ್ಬರು ನೋಡುವುದು ದೃಷ್ಟಿಯುದ್ಧ. ಒಬ್ಬರಿಗೊಬ್ಬರು ಮುಖಕ್ಕೆ ತಾಗುವಂತೆ ನೀರೆರಚುವುದು ಜಲಯುದ್ಧ. ಪರಸ್ಪರ ಕುಸ್ತಿಯಾಡುವುದು ಮಲ್ಲಯುದ್ಧ. ಈ 3 ಯುದ್ಧಗಳಲ್ಲಿ ಅಪ್ರತಿಮ ವೀರನಾದ ಬಾಹುಬಲಿಯೇ ಗೆಲ್ಲುತ್ತಾನೆ. ಅಣ್ಣ ಭರತನು ಮಲ್ಲಯುದ್ಧದಲ್ಲಿ ಮೇಲೆತ್ತಿದ ಬಾಹುಬಲಿಗೆ ತಾನು ಹೀಗೆ ಮಾಡಬಾರದೆಂದೆನಿಸಿ ನಿಧಾನವಾಗಿ ಕೆಳಗಿಳಿಸುತ್ತಾನೆ. ಅವಮಾನದಿಂದ ಭರತನು ತನ್ನ ಚಕ್ರವನ್ನು ಪ್ರಯೋಗಿಸುತ್ತಾನೆ. ಆದರೆ ಬಾಹುಬಲಿಯ ಪ್ರದಕ್ಷಿಣೆ ಮಾಡಿ ಅವನ ಬಲಗಡೆ ಬಂದು ಆ ಚಕ್ರ ನಿಲ್ಲುತ್ತದೆ. ಇದರಿಂದ ಬಾಹುಬಲಿಗೆ ವೈರಾಗ್ಯ ಉಂಟಾಗಿ ರಾಜ್ಯವನ್ನು ತೊರೆದು ತಂದೆ ವೃಷಭನಾಥರ ಬಳಿ ದೀಕ್ಷೆಯನ್ನು ಪಡೆದು ತಪಸ್ಸಿಗೆ ತೊಡಗುತ್ತಾನೆ. ಬಹುಕಾಲ ತಪಸ್ಸು ಆಚರಿಸಿದರೂ ಕೇವಲ ಜ್ಞಾನವನ್ನು ಪಡೆಯಲಿಲ್ಲ, ಅಣ್ಣನ ಭೂಮಿಯಲ್ಲಿ ನಿಂತಿರುವೆನೆಂಬ ಚಿಂತೆಯೇ ಕಾರಣವಾಗಿತ್ತು. ಇದನ್ನು ತಿಳಿದ ನಂತರ ಭರತನು ಬಂದು, ಈ ಭೂಮಿಯನ್ನು ನೀನು ಗೆದ್ದು ನನಗೆ ಕೊಟ್ಟಿರುವುದು, ಆದ್ದರಿಂದ ಮನದಲ್ಲಿ ಈ ಭಾವನೆ ತೊರೆದು ಬಿಡು ಎಂದು ಬೇಡುತ್ತಾನೆ. ನಂತರ ಬಾಹುಬಲಿ ನಿರ್ಮಲವಾದ ಮನಸ್ಸಿನಿಂದ ತಪಸ್ಸನ್ನು ಮಾಡಿ ಕೇವಲ ಜ್ಞಾನ ಪಡೆಯುತ್ತಾನೆ. ಗಂಗರ ಆಸ್ಥಾನದ ಸೇನಾಧಿಪತಿಯಾಗಿದ್ದ ಚಾಮುಂಡರಾಯನು ತನ್ನ ತಾಯಿಗೆ ಬಾಹುಬಲಿ ಮೂರ್ತಿಯ ದರ್ಶನಕ್ಕಾಗಿ ಬೋಧನ್ಪುರದ ಕಡೆಗೆ ಪ್ರಯಾಣಿಸುತ್ತಾರೆ. ಇದಕ್ಕಾಗಿ ಅವರಿಗೆ 1 ರಾತ್ರಿ ಶ್ರವಣಬೆಳಗೊಳದಲ್ಲಿ ವಿಶ್ರಾಂತಿ ಮಾಡಬೇಕಾಗುತ್ತದೆ. ರಾತ್ರಿ ತಾಯಿಗೆ ಕನಸು ಬೀಳುತ್ತದೆ. ಕನಸಿನಲ್ಲಿ ಕುಷ್ಮಾಂಡಿನಿ ದೇವಿ ಅವಳಿಗೆ ಹೇಳುತ್ತಾಳೆ, ಅಲ್ಲಿ ಇರುವ ಚಂದ್ರಗಿರಿ ಬೆಟ್ಟದಿಂದ ವಿಂಧ್ಯಗಿರಿ ಕಡೆಗೆ ಬಾಣ ಬಿಟ್ಟರೆ ಬಾಹುಬಲಿ ದರ್ಶನವಾಗುತ್ತದೆ ಎಂದು ತಿಳಿಸುತ್ತಾಳೆ. ಮರುದಿನ ಹೀಗೆ ಮಾಡಿದರೆ ಚಾಮುಂಡರಾಯನಿಗೆ ಬಾಹುಬಲಿ ದರ್ಶನವಾಗುತ್ತದೆ. ಆವಾಗ ಬಾಹುಬಲಿಯ ದೊಡ್ಡ ಬಂಡೆಗಲ್ಲನ್ನು ಕೆತ್ತಿ ಬಾಹುಬಲಿಯ ದೊಡ್ಡದಾದ ಏಕಶಿಲಾ ಮೂರ್ತಿ ಮಾಡುತ್ತಾನೆ. ಇದನ್ನು ಮಾಡಲು ಸರಿಸುಮಾರು 12 ವರ್ಷಗಳು ಸಮಯವಾಯಿತು. ಚಾಮುಂಡರಾಯನು ಮಹಾಮಸ್ತಾಭಿಷೇಕ 108 ಕಳಶಗಳಿಂದ ಜಲ, ಹಾಲು, ಚಂದನ ಇತ್ಯಾದಿಗಳಿಂದ ಅಭಿಷೇಕ ಮಾಡಲಾಗುತ್ತದೆ. ಆದರೆ ಬಾಹುಬಲಿಯ ಎದೆಗೆ ಕೆಳಗೆ ಯಾವುದೂ ಹರಿದು ಬರುವುದಿಲ್ಲ, ಇದರಿಂದ ಅಭಿಷೇಕ ಪೂರ್ಣ ಆಗುವುದಿಲ್ಲ. ಕುಷ್ಮಾಂಡಿನಿ ದೇವಿ ಒಬ್ಬ ವೃದ್ಧೆಯ ರೂಪದಲ್ಲಿ, ಕೊಲ್ಲೇಕ ಅಜ್ಜಿಯ ರೂಪದಲ್ಲಿ ಕೈಯಲ್ಲಿ ಒಂದು ಸಣ್ಣ ಲೋಟವನ್ನು ಹಿಡಿದುಕೊಂಡು ಬರುತ್ತಾಳೆ. ಅವಳು ಅಭಿಷೇಕ ಮಾಡುವುದರಿಂದ ಅಭಿಷೇಕ ಪೂರ್ಣವಾಗುತ್ತದೆ. ಅಜ್ಜಿಯ ಮಾಡಿದ ಅಭಿಷೇಕದಿಂದ ಒಂದು
ಕೊಳ ನಿರ್ಮಾಣವಾಗುತ್ತದೆ. ಅದಕ್ಕೆ ಬೆಳಗೋಳ ಎನ್ನುತ್ತಾರೆ. ಪ್ರಾಚೀನ ಜೈನ ಮುನಿಯ ಹೆಸರು ಶ್ರವಣ ಎಂದು ಇತ್ತು. ಇದಕ್ಕೆ ಶ್ರವಣ ಬೆಳಗೋಳ ಎಂದು ಹೆಸರು ಬಂದಿತ್ತು.